ಬೆಂಗಳೂರಿನಲ್ಲಿ ಒಬ್ಬ ಖತರ್ನಾಕ್ ಐನಾತಿ ಕಳ್ಳನ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈತ ಕ್ಯಾಸಿನೋ ಆಡೋದಕ್ಕೆ ಅಂತ ದೊಡ್ಡ ದೊಡ್ಡ ಮನೆಗಳನ್ನು ದೋಚ್ತಾ ಇದ್ದ. ಆದರೆ ದೋಚಿದಂತಹ ಚಿನ್ನವನ್ನು ಅಡ ಇಡೋದಕ್ಕೆ ಜಾಗ ಇಲ್ಲದೆ ತಿಪ್ಪೆ ಗುಂಡಿಯಲ್ಲಿ ಮುಚ್ಚಿಟ್ಟಿದ್ದ. ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ಕಳ್ಳ ಗರ್ಲ್ ಫ್ರೆಂಡ್ ಜೊತೆ ಕ್ಯಾಸಿನೋ ಆಡೋದಕ್ಕೆ ಗೋವಾಗೆ ಹೋಗಬೇಕು, ಕ್ಯಾಸಿನೋ ಆಡಬೇಕು, ಅದಕ್ಕೆ ದುಡ್ಡು ಬೇಕು. ಆ ದುಡ್ಡಿಗೋಸ್ಕರ ಚಿನ್ನಕ್ಕೆ ಕನ್ನ ಹಾಕ್ತಾ ಇದ್ದ. ಯಾವುದೋ ಒಂದು ಮನೆಯಲ್ಲಿ ಸುಮಾರು 3/4 ಕೆಜಿ ಚಿನ್ನವನ್ನು ಕದ್ದಿದ್ದಂತೆ ಇವನು ರೀಸೆಂಟಾಗಿ. ಇತನ ಬ್ರಹ್ಮಾಂಡ ಪುರಾಣಗಳಿದೆ, ಆಮೇಲೆ ಹೇಳ್ತೀನಿ. ಬಟ್ ಈಗ ರೀಸೆಂಟಾಗಿ ಒಂದು ಮನೆಯಲ್ಲಿ 3/4 ಕೆಜಿ ಚಿನ್ನ ಕದಿತಾನೆ. ಚಿನ್ನ ಅಡ ಇಡೋದಕ್ಕಾಗ್ದೇ ಕೊನೆಗೆ ಮಣ್ಣಿನಲ್ಲಿ ಮುಚ್ಚಿಟ್ಬಿಟ್ಟು ಹೋಗ್ತಾನೆ. ಅದು ಏನು ಗೊತ್ತಿರೋ ಜಾಗ ಅಲ್ಲ, ಯಾವುದೋ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಚಿನ್ನ ಮುಚ್ಚಿಟ್ಬಿಟ್ಟು ಗುರುತಿಗೋಸ್ಕರ ಅದ್ರ ಮೇಲೆ ಒಂದು ಕಲ್ಲಿಟ್ಟಿದ್ದಂತೆ. ಪೊಲೀಸರು ಆದರೂ ಬಿಡಲಿಲ್ಲ. ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಕಲ್ಲು ತೆಗೆದು ನೋಡಿದ್ರೆ 3/4 ಕೆಜಿ ಚಿನ್ನ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ 3/4 ಕೆಜಿ ಚಿನ್ನನ ಯಾವುದೋ ತಿಪ್ಪೆಗುಂಡೆ, ಆ ತಿಪ್ಪೆಗುಂಡಿನಲ್ಲಿ ಹೋಗಿ ಮುಚ್ಚಿಟ್ಟಿದ್ದಾನೆ. ಯಾಕೆ ಹೀಗೆ ಮಾಡ್ದ ಅಂತಂದರೆ ಅವನಿಗೆ ಅಡ ಇಡೋದಕ್ಕಾಗಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ, ತಂದ ಚಿನ್ನ ಎಲ್ಲ ಅಡ ಇಡಿಸ್ಕೊಳ್ಳಲ್ಲ, ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದು ಇದು ಎಲ್ಲ ಇವಾಗ ಕೇಳ್ತಾರೆ. ಅದು ಏನೋ 5 ಗ್ರಾಮ್ 10 ಗ್ರಾಮ್ ಆದರೂ ಪರವಾಗಿಲ್ಲ, 3/4 ಕೆಜಿ ಚಿನ್ನ ಎಲ್ಲಿ ಅಡ ಇಡಿಸ್ಕೋತಾರೆ? 10 ಗ್ರಾಮ್ ಚಿನ್ನಕ್ಕೆ 56,000 ರೂಪಾಯಿ ಇದೆ ಬೆಲೆ ಇವಾಗ. 10 ಗ್ರಾಮ್ ಚಿನ್ನಕ್ಕೆ 3/4 ಕೆಜಿ ಚಿನ್ನ ಅಡ ಇಡಿಸ್ಕೋಬೇಕು ಅಂತಂದರೆ ಹೆಂಗೆ ಸಾಧ್ಯ? ಆಮೇಲೆ ಅವ್ರಿಗೂ ಅನುಮಾನ ಬರುತ್ತಲ್ವಾ, ಇವನು 3/4 ಕೆಜಿ ತಂದಾಗಲೇ ಅನುಮಾನ ಬಂದಿರುತ್ತೆ, ಹಾಗಾಗಿ ಅಡ ಇಡೋಕ್ಕಾಗಿರಲಿಲ್ಲ ಇವನು. ನೋಡಿ, ಗೋವಾದ ಕ್ಯಾಸಿನೋಗೆ ಹೋಗೋದಕ್ಕೆ ಇವನು ಗರ್ಲ್ ಫ್ರೆಂಡನ್ನು ಕರೆದಿದ್ದಂತೆ. ಇವರಿಬ್ಬರಿಗೂ ಏನೋ ಶೋಕಿ ಅನಿಸುತ್ತೆ, ಇವನು ಇವನ ಗರ್ಲ್ ಫ್ರೆಂಡ್ ಇಬ್ಬರು ಗೋವಾಗೆ ಹೋಗೋದು, ಕ್ಯಾಸಿನೋದಲ್ಲಿ ದುಡ್ಡು ಕಳ್ಕೊಂಬರೋದು. ಅದೇನು ಬೆವರು ಸುರಿಸಿ ದುಡ್ದಿರೋ ದುಡ್ಡಲ್ವಲ್ಲ, ಕದ್ದಿರೋ ದುಡ್ಡು ತಾನೆ. ಬೇಜಾನ್ ಹೋಗಿ ಕಳ್ಕೊಂಡು ಬರ್ತಾ ಇದ್ದ. ಗರ್ಲ್ ಫ್ರೆಂಡ್ಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬರೋದಕ್ಕೆ ಬೇರೆ ಹೇಳಿದ್ದಂತೆ, ಇವನಿಗೇನೋ ಟ್ರೈನ್ ಲೇಟ್ ಆಗಿದೆ ರೈಲ್ವೆ ಸ್ಟೇಷನ್ಗೆ ಬರೋದು, ಹಾಗಾಗಿ ಅಡ ಇಡೋದಕ್ಕಾಗಿಲ್ಲ. ಹಾಗಾಗಿ ಏನು ಮಾಡ್ತಾನೆ ಇವನು, ಅಲ್ಲ ಹಿಂಭಾಗದಲ್ಲಿ ಓಕಳಿಪುರಂ ಇದೆಯಲ್ಲ, ಓಕಳಿಪುರಂ ಹತ್ರ ಎಲ್ಲ ಮೂತ್ರ ವಿಸರ್ಜನೆಗೆ ಅಂತ ಹೋಗಿ ಒಂದು ಗಲೀಜು ಜಾಗ, ಅದಕ್ಕೆ ನಾನು ಅದನ್ನು ತಿಪ್ಪೆ ಅಂತ ಹೇಳಿದ. ಗಲೀಜು ಜಾಗದಲ್ಲಿ 1-2 ಅಡಿ ಗುಂಡಿ ತೊಡ್ಬಿಟ್ಟು ಚಿನ್ನ ಹೂತಿಟ್ಬಿಟ್ಟಿದ್ದಾನೆ. ಗುಂಡಿ ತೆಗೆದ ಜಾಗದಲ್ಲಿ ಗುರುತಿಗೆ ಒಂದು ಕಲ್ಲಿಟ್ಬಿಟ್ಟಿದ್ದಾನೆ. ಆ ನಂತರ ಹೆಣ್ಣು ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಗೋವಾಗೆ ಹೋಗಿ ಬಂದಿದ್ದಾನೆ. ಅಲ್ಲಿ ಲಾಕ್ ಆಗಿರೋದು ಇವನು. ಇವನನ್ನು ಹುಡುಕ್ತಾ ಇದ್ರು, 1 ಅಲ್ಲ 2 ಅಲ್ಲ ಇವನ ಮೇಲೆ ವಿಪರೀತ ಕೇಸ್ಗಳಿದೆ. ಪೊಲೀಸರು ಹುಡುಕ್ತಾ ಇದ್ರು, ಗೋವಾದ ಕ್ಯಾಸಿನೋದಲ್ಲಿ ಲಾಕ್ ಆಗ್ತಾನೆ ಇವನು. ಲಾಕ್ ಆದಂತಹ ಈ ಕಾರ್ತಿಕ್ ಅಲಿಯಾಸ್ ಎಸ್ಕೇಪ್ ಕಾರ್ತಿಕ್ ಅಂತಲೇ ಫೇಮಸ್ ಇವನು. ಈ ಎಸ್ಕೇಪ್ ಕಾರ್ತಿಕ್ನನ್ನು ಕರ್ಕೊಂಡು ಬಂದಾಗ ಈ ವಿಚಾರ ಈಗ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಮೂರ್ತಿ, ಬ್ರಹ್ಮಾಂಡ ಪುರಾಣನೇ ಇದೆ ಈತನದ್ದು ಅಂತ ಅನಿಸುತ್ತೆ. ಏನು ಇವನ ಹಿನ್ನೆಲೆ, ಇವನು ಲಾಕ್ ಆಗಿದ್ದು ಹೇಗೆ, ಏನು ಕಥೆ ಅಂತ? ನಿಜ ಅರವಿಂದ, ಈತ ಎಸ್ಕೇಪ್ ಕಾರ್ತಿಕ್ ಅಂತೇಳಿ. ಈತನ ಮೇಲೆ ಬೆಂಗಳೂರು ನಗರದಲ್ಲಿ ಸುಮಾರು 86ಕ್ಕೂ ಹೆಚ್ಚು ಮನೆಗಳ್ಳತನ ಪ್ರಕರಣಗಳಿದ್ದಾವೆ. ಈತ ಇತ್ತೀಚೆಗೆ ಬೆಂಗಳೂರಿನ ಮನೆಯೊಂದನ್ನು ಟಾರ್ಗೆಟ್ ಮಾಡ್ಕೊಳ್ತಾನೆ, ಆ ಬಳಿಕ ಕಳ್ಳತನವನ್ನು ಮಾಡ್ತಾನೆ. ಆ ಮನೆಯಲ್ಲಿ ಸುಮಾರು 3/4 ಕೆಜಿ ಚಿನ್ನವನ್ನು ಕದೀತಾನೆ. ಚಿನ್ನವನ್ನು ಕದ್ದ ಬಳಿಕ ಈತ ತನ್ನ ಗೆಳತಿಗೆ ಗರ್ಲ್ ಫ್ರೆಂಡ್ಗೆ ಒಂದು ಕರೆಯನ್ನು ಮಾಡ್ತಾನೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಾ ಅಂತೇಳಿ ಹೇಳ್ತಾನೆ. ಆಕೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ, ಈತನು ಕೂಡ ಅಲ್ಲಿಗೆ ಬರ್ತಾನೆ. ಆ ಬರುವಷ್ಟರಲ್ಲಿ ಟ್ರೈನ್ ಇನ್ನೇನು ಹೊರಡುವಂತಹ ಸಮಯ. ಈಗ ಈತ ಕದ್ದಿದ್ದಂತಹ ಚಿನ್ನ ಏನಿರುತ್ತೆ ಅದನ್ನು ಇನ್ನೂ ಅಡ ಇಡೋದಕ್ಕೆ ಆಗಿರೋದಿಲ್ಲ. ಹೀಗಾಗಿ ಇದನ್ನು ಏನು ಮಾಡೋದು ಅಂತೇಳಿ ಐಡಿಯಾ ಮಾಡಿ ಅಲ್ಲೇ ಮೂತ್ರ ವಿಸರ್ಜನೆಗೆ ಅಂತೇಳಿ ಆ ರೈಲ್ವೆ ಸ್ಟೇಷನ್ನ ಹಿಂಭಾಗದಲ್ಲಿ ರೈಲ್ವೆ ಕಾಲೋನಿ ಇದೆ, ಅಲ್ಲಿ ಗಲೀಜು ಜಾಗವೊಂದನ್ನು ಆರಿಸ್ಕೊಳ್ತಾನೆ. ಅಲ್ಲಿ ಆ ಒಂದು ರೀತಿ ತಿಪ್ಪೆ ಗುಂಡಿ ಅಂತ ಇದ್ದಂತಹ ಆ ಒಂದು ಜಾಗದಲ್ಲಿ ಗುಂಡಿಯನ್ನು ಸುಮಾರು 2-2.5 ಅಡಿಗಳಷ್ಟು ಗುಂಡಿಯನ್ನು ತೆಗೆದು ಅಲ್ಲಿ ಆ ಚಿನ್ನವನ್ನು ಕದ್ದಂತಹ ಚಿನ್ನವನ್ನು ಅಲ್ಲಿಟ್ಟು ಈತನ ಖರ್ಚಿಗೆ ಎಷ್ಟು ಬೇಕೋ 1-2 ಚಿನ್ನವನ್ನು ಎತ್ಕೊಂಡು ಅದನ್ನು ಅಲ್ಲಿಟ್ಟು
ಆತ ಅದೇ ರೀತಿ ಮಣ್ಣನ್ನ ಮುಚ್ಚಿ ಗುರ್ತಿಗೆ ಅಂತ ಹೇಳಿ ಅದರ ಮೇಲೆ ಒಂದು ಕಲ್ಲನ್ನ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ತನ್ನ ಗೆಳತಿ ಜೊತೆ ಗೋವಾದ ಕೆಸಿನೋಗೆ ಹೋಗಿರ್ತಾನೆ ಯಾವಾಗ ಸಾಲು ಸಾಲು ಪ್ರಕರಣಗಳು ಕಳ್ಳತನ ಪ್ರಕರಣಗಳು ದಾಖಲಾಯಿತು ಆ ಸಂದರ್ಭದಲ್ಲಿ ಈತನನ್ನ ಹುಡುಕಾಟವನ್ನ ನಡೆಸಿದಂತ ಸಂದರ್ಭದಲ್ಲಿ ಈತ ಗೋವಾದ ಕೆಸಿನೋದಲ್ಲಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಇರ್ತಾನೆ ಆ ಸಂದರ್ಭದಲ್ಲಿ ಗೋವಿಂದರಾಜನಗರ ಪೊಲೀಸರು ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ಮತ್ತು ಅವರ ತಂಡ ಈತನನ್ನ ಕರ್ತಂದು ಎಲ್ಲಿಟ್ಟಿದ್ಯಪ್ಪ ಚಿನ್ನನ ಅಂತ ಹೇಳಿ ಕೇಳಿದಾಗ ಪೊಲೀಸರ ಭಾಷೆಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಈತ ತನ್ನ ಕದ್ದಂತ ಚಿನ್ನವನ್ನ ಎಲ್ಲಿಟ್ಟಿದ್ದ ಅನ್ನೋದನ್ನ ತೋರಿಸಿದಾನೆ ಅದು ಕೂಡ ಯಾರಿಗೂ ಗೊತ್ತಿಲ್ಲದಂತ ಜಾಗ ಯಾವುದೋ ಒಂದು ಸಾರ್ವಜನಿಕ ಜಾಗ ಪ್ರತಿನಿತ್ಯ ನೂರಾರು ಜನ ಸಾವಿರಾರು ಜನ ಓಡಾಡುವಂತ ಜಾಗ ಈ ಜಾಗದಲ್ಲಿ ಅಲ್ಲಿ ಚಿನ್ನವನ್ನ ಊತಿಟ್ಟಿರ್ತಾನೆ ಅದನ್ನ ಪೊಲೀಸರ ಮುಂದೆಯೇ ಆತ ಚಿನ್ನವನ್ನ ತೆಗೆದುಕೊಂಡು ಕೊಡತಕ್ಕಂತ ವಿಡಿಯೋ ಕೂಡ ಇದೀಗ ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು ಅದನ್ನ ನೋಡಿದ್ರೆ ಈತ ಎಷ್ಟರ ಮಟ್ಟಿಗೆ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ದ ಚಿನ್ನವನ್ನ ಬಚ್ಚಿಡೋದಕ್ಕೆ ಮತ್ತೆ ಕದ್ದಂತ ಚಿನ್ನವನ್ನ ಹೇಗೆ ಈತ ಡೆಲಿವರಿ ಮಾಡ್ತಿದ್ದ ಹೇಗೆ ಅಡ ಇಡ್ತಿದ್ದ ಆ ಬಳಿಕ ಇದನ್ನ ಹೇಗೆ ಮಜಾ ಮಾಡ್ತಿದ್ದ ಈ ಎಲ್ಲಾ ವಿಚಾರಗಳು ಕೂಡ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರೋದು.